ಹಾಯ್, ಗುಡ್ ಮಾರ್ನಿಂಗ್. ಇವತ್ತು 11ನೇ ತಾರೀಕು, ಆಗಸ್ಟ್ ತಿಂಗಳ 2021. ವ್ಯಾಕ್ಸಿನ್ ಹಾಕೋಬೇಕು ಅಂಥೇಳಿ ಅಂದ್ಕೊಂಡಿದ್ದೇನೆ. ದಿವಸ ಹೊಟ್ಟೆ ಹಾಕಂದಿರಲಿಲ್ಲ, ಇದೇ ಫಸ್ಟ್ ವ್ಯಾಕ್ಸಿನ್ನು. ಮಾಡಿಸ್ಕೊಂಡಾದ್ಮೇಲೆ ಹೇಗಾಗುತ್ತೋ ಏನೇನೋ ಭಾಳ ಹೇಳ್ತಾ ಇದ್ದಾರೆ ಜನ. ಸೊ ನನಗಂತೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ಇವಾಗ ನಾನು ಹೋಗ್ತಿರೋದು ಅದು ಮನಸ್ಸನ್ನು ಭಾಳ ಗಟ್ಟಿ ಇಟ್ಕೊಂಡು. ಸೊ ನೋಡೋಣ, ಇವಾಗ ವ್ಯಾಕ್ಸಿನಿಗೆ ಹೋಗ್ತಾ ಇದ್ದೀನಿ. ಹೋಗಿ ಬಂದಮೇಲೆ ತಿಳಿಸ್ತೀನಿ ಯಾವ ರೀತಿ ಏನಾಗ್ತಾ ಇದೆ ಅಂತೇಳಿ. ಸಾಧ್ಯ ಆದರೆ ಅಲ್ಲಿನೂ ಕೂಡ ತೋರಿಸ್ತೀನಿ ವ್ಯಾಕ್ಸಿನ್ ಯಾವ ರೀತಿ ಆಗ್ತಾ ಇದ್ದಾರೆ ಅಂತೇಳಿ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಳ್ತೀನಿ. ಓಕೆ, ಆಯಿತು. ಇವಾಗ ಬಂದೆ. ಅಂಥದ್ದೇನು ಜಾಸ್ತಿ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಮೊದಲು ಹೆಂಗಿತ್ತು ಹಂಗೆ ನಾರ್ಮಲ್ ಆಗೇ ಇದ್ದೀನಿ, ಏನೂ ಆಗ್ತಾ ಇಲ್ಲ. ಜಸ್ಟ್ ಏನೋ ಎದುರಿ ತುಂಬಾ ನಾನೇ ಅದು ಓವರಾಗಿ ಎದುರುಬಿಟ್ಟೆ ಅಂತೇಳಿ ನನಗೆ ಅನಿಸುತ್ತೆ. ಯಾಕಂತೇಳಿದ್ರೆ ವ್ಯಾಕ್ಸಿನ್ ಆ್ಯಕ್ಚುಲಿ ನನಗೆ ಭಯ ವ್ಯಾಕ್ಸಿನ್ದಲ್ಲ, ಇಂಜೆಕ್ಷನ್ದು. ನಾನು ಹುಟ್ಟಿ ಬೆಳೆದು ಇಷ್ಟು ದೊಡ್ಡವರಾದರೂ ಕೂಡ ಇನ್ನೂವರೆಗೂ ನನಗೆ ಗೊತ್ತಿರೋ ಹಂಗೆ ಒಂದು 2-3 ಇಂಜೆಕ್ಷನ್ನು ಮಾಡಿಸ್ಕೊಂಡಿರ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನನ್ನ ಮೊಟ್ಟೆ ನನ್ನ ಲೈಫಲ್ಲೇನೇ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ. ಭಯ ನನಗೆ ವ್ಯಾಕ್ಸಿನ್ದಲ್ಲ, ಇಂಜೆಕ್ಷನ್ದಿತ್ತು. ಸೊ ಅದು ಇಂಜೆಕ್ಷನ್ ಸೂಜಿ ಚುಚ್ತಾರಲ್ಲ ಅದು ನೋವಾಗುತ್ತೆ ಅಂಥೇಳಿ. ಇವಾಗ ಸದ್ಯ ಹೆಂಗೋ ಮಾಡಿ ವ್ಯಾಕ್ಸಿನ್ ಆಗಿದೆ. ಪಾಪ ತುಂಬ ಚೆನ್ನಾಗಿ ಮಾಡಿದರು ಸಿಸ್ಟರ್ ವ್ಯಾಕ್ಸಿನ್. ಇಷ್ಟೇ ಇತ್ತು ಅದು ಸೂಜಿ ತೊಗೊಂಬಂದು ಚುಚ್ಚಿದ್ರು, ಪಾಪ ಇಂಜೆಕ್ಷನ್ ಮಾಡಿ ಅದು ಹಾಕಿ ಕಳಿಸಿದ್ರು. ಇದಕ್ಕಿಂತ ಮುಂಚೆ ಹೆಂಗಿದ್ದೆ ನಾರ್ಮಲಾಗಿ ಇವಾಗಲೂ ಕೂಡ ಹಾಗೆ ಇದ್ದೀನಿ. ಹಂಗೇನು ತೊಂದರೆ ಇಲ್ಲ, ಏನೂ ಆಗಲ್ಲ, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಎಂಥ ಇದಿಲ್ಲ, ನಾರ್ಮಲ್ ಆಗಿದ್ದೀನಿ. ಎಲ್ಲರೂ ಕೂಡ ಹಾಕಿಸ್ಕೋಬೋದು. ಒಂದು ಯಾರು ಕೂಡ ಹಾಕಿಸ್ಕೊಂಡಿಲ್ವೋ ಅವರು ಹಾಕಿಸ್ಕೊಳ್ಳಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂತೇಳಿದ್ರೆ ಒಳ್ಳೇದು ಹಾಕಿಸ್ಕೊಂಡ್ರೆ. ಇನ್ನೊಂದು ವಿಷಯ, ನಮ್ಮ ಚಾನಲ್ ಮೇಲೆ ಕಂಪ್ಲೀಟ್ 3,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಕ್ರಾಸ್ ಆಗಿದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿಕ್ ನಾನು ಇಷ್ಟಪಡ್ತೀನಿ. ಇದೇ ರೀತಿ ಮುಂದಿನ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಬೇರೆಯವರಿಂದನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ಎಲ್ಲರಿಂದ ಸಬ್ಸ್ಕ್ರೈಬ್ ಮಾಡಿಸಿ. ಫ್ರೆಂಡ್ಸು, ರಿಲೇಷನು ಯಾರು ಇದಾರಲ್ಲ, ಪ್ರತಿಯೊಬ್ಬರಿಂದನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. 3,000 ಕ್ರಾಸ್ ಆಗಿದ್ದಾರೆ, ಏನು 10,000 ಆಗೋದ್ರಲ್ಲಿ ಜಾಸ್ತಿ ಟೈಮ್ ಉಳಿದಿಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ಒಳ್ಳೆ ಒಳ್ಳೆ ಕಂಟೆಂಟ್ನ ತಮ್ಮೆಲ್ಲರಿಗೂ ಪ್ರೊವೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದೇ ತರಹ ಮನೋರಂಜನೆ ನೀಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ತುಂಬ ದಿನ ಆಗಿತ್ತು. ನಮ್ಮ ಆಲೂರು ಒಂದು ಶಾಪ್ ಇದೆ ನಮ್ಮದು ಫ್ರೆಂಡ್ದು. ಸೊ ಅಲ್ಲಿ ಹೋಗಿ ಚಿಕನ್ ರೈಸ್ ತಿಂದೆ ನಾನು, ತುಂಬ ದಿನ ಆಗಿತ್ತು. ಇವಾಗ ಹೋಗ್ತಾ ಇದ್ದೀನಿ. ಓಕೆ, ಇನ್ನೊಂದು ಹೇಗಾಗಿದೆ ಅಂದರೆ, ಹಿಂಗೇನಾದರೂ ಮೊಬೈಲ್ ಹಿಡ್ಕೊಂಡು ಹೆಲ್ಮೆಟ್ ಮುಂದೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ರೆಕಾರ್ಡಿಂಗ್ ಮಾಡ್ತಾ ಹೋದರೆ ಬರ್ತಾ ಹೋಗ್ತಾ ವೆಹಿಕಲ್ಸ್ನವರು ಪ್ರತಿಯೊಬ್ಬರು ಕೂಡ ನಮ್ಮನ್ನೇ ಅಬ್ಸರ್ವ್ ಮಾಡ್ತಾರೆ. ಸೊ ತುಂಬ ಖುಷಿ ಕಾಣುತ್ತೆ, ಖುಷಿಯಾಗಿ ಕಾಣುತ್ತೆ ಎಲ್ಲರೂ. ಇನ್ನೊಂದು ವಿಷಯ ತಮ್ಮೆಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಹಾನಗಲ್ಲಿನ ಒಂದು ವಿಡಿಯೋನ ಕಂಪ್ಲೀಟ್ ವಿಡಿಯೋ, ನಮ್ಮ ಹಾನಗಲ್ ಅಂಥೇಳಿ ಒಂದು ವಿಡಿಯೋನ ಕಂಪ್ಲೀಟ್ ಕನ್ನಡದಲ್ಲಿ ಮಾಡಬೇಕು ಅಂಥೇಳಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಯಾಕೋ ತುಂಬ ಜನ ಸೇರಿದ್ದಾರೆ, ಮೋಸ್ಟ್ಲಿ ಯಾರೋ ಬೈಕ್ ಹಾಕೊಂಡು ಬಿದ್ದವ್ರೆ ಅಂತೇಳಿ ಅನಿಸುತ್ತೆ. ಓ ಮೈ ಗಾಡ್, ತುಂಬಾ ಸೀರಿಯಸ್ ಆಗಿದೆ ಬ್ರೋ. ಇದು ನಮ್ಮ ಹಾನಗಲ್ ಪೇಟೆ ಟೌನು. ಇವಾಗ ಒಬ್ಬರು ಫ್ರೆಂಡನ್ನ ಸ್ವಾಗತ ಮಾಡ್ಕೊಳ್ಳೋಣ. ಎಲ್ಲಿದ್ದಾರಪ್ಪ, ಮೋಸ್ಟ್ಲಿ ಒಳಗಿರ್ಬೋದು. ಇವ್ರನ್ನೆಲ್ಲೇ ನೋಡೇನಿ ನಾನು, ಇವ್ರನ್ನೆಲ್ಲೇ ನೋಡೀನಿ, ಈ ಮುಖ ಎಲ್ಲೇ ನೋಡೀನಿ. ಇದು ನಮ್ಮ ಹಾನಗಲ್ ಮೇನ್ ಸರ್ಕಲ್ಲು. ಎಷ್ಟೋ ಸಲ ತಾವು ನನ್ನ ವಿಡಿಯೋಗಳಲ್ಲಿ ನೋಡಿರ್ಬೋದು. ಸ್ನೇಹಿತರೆ, ಇದು ನಮ್ಮ ಹನಗಲಿನ ಪಾದಗಟ್ಟೆ ಅಂತ ಹೇಳ್ತಾರೆ. ಅದರ ಹಿಂಭಾಗದಲ್ಲಿರೋದು ನಮ್ಮ ಅಲಾ ಹಜರತ್ ದರ್ಗಾ ಶರೀಫ್.
ಇದು ನಮ್ಮ ಕುಮಾರೇಶ್ವರ ಮಠ. ಇದು ಕಾಣ್ತಿರುವಂಥದ್ದು ಇದು ಆನಿಕೆರೆ. ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ತೇನೆ ನಮ್ಮ ಆನಗಲಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತೇಳಿ. ಸೊ ನೋಡೋಣ, ಆದಷ್ಟು ಬೇಗ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ಇವಾಗ ತಾವೇನು ಇವಾಗ ಎರಡು ರೋಡ್ ನೋಡ್ತಾ ಇದ್ದೀರಿ. ಈ ರೈಟ್ ಸೈಡಿಗಿರುವಂಥ ರೋಡ್ನ ಹಿಡ್ಕೊಂಡು ಹೋದರೆ ನಮ್ಮ ಶಿರ್ಸಿ ಹಾಗೂ ತಿಳುವಳ್ಳಿ ರೋಡಿಗೆ ಹೋಗ್ತೀವಿ, ತಿಳುವಳ್ಳಿ ಊರಿಗೆ ಹೋಗ್ತೀವಿ. ಈ ಕಡೆಯಿಂದ ಹೋದರೆ ನಮ್ಮ ಅಕ್ಕಿಯಾಲೂರು ಹಾವೇರಿ ಈ ರೋಡಿಗೆ ಹೋಗಿ ಟಚ್ ಆಗ್ತೀವಿ. ಬಂತು ಯಾರು ಇಲ್ಲ, ಆಗ್ಬಿಡ್ರಿ ಆರಾಮಾಗಿ ಬಂದು ಕುತ್ಕೊಂಡು. ಇವಾಗ ನಮ್ಮ ಫ್ರೆಂಡ್ ಹಾಡು ಹೇಳ್ತಾ ಇದ್ರು, ಅದನ್ನೇ ಸ್ವಲ್ಪ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ. ಚಿಕನ್ ರೈಸ್ ಹೇಳಿದ್ದೀನಿ, ಸ್ಪೆಷಲ್ ಆಗಿ ಅದನ್ನೇ ತಿನ್ಲಿಕ್ಕೆ ಬಂದಿರೋದು ಇವಾಗ ಇಲ್ಲಿ. ಅಲ್ಲಿ ಪಾಪ ರೆಡಿ ಆಗ್ತಾ ಇದೆ, ಸೊ ರೆಡಿಯಾಗಿ ಬಂದ್ಮೇಲೆ ತೋರಿಸ್ತೀನಿ. ಮಕ್ಕಿಯಾಲೂರಿನಲ್ಲಿ ಚಿಕನ್ ರೈಸ್ ಅಂದರೆ ಫೇಮಸ್, ಎಕ್ದಮ್ ಫೇಮಸ್. ಸಾದಿಕ್ ಭೈ ಅವ್ರದ ಚಿಕನ್ ರೈಸ್ ಏನೈತಲ್ಲ, ಎಕ್ದಮ್ ಫೇಮಸ್. ರಾಯಲ್ ತಾಜ್ ಅಂತೇಳಿ ಹೋಟೆಲ್ ಹೆಸರು, ತುಂಬಾ ಚೆನ್ನಾಗಿದೆ. ಇಷ್ಟು ದಿವಸ ಪಾಪ ಬಂದಾಗಿದ್ದು, ನಾವು ಲಾಕ್ಡೌನಿಂದನೂ ಇಲ್ಲಿ ಬಂದಿದ್ದಿಲ್ಲ, ತುಂಬ ದಿನಗಳು ಆದ ನಂತರ ಇವಾಗ ನಾವು ಇಲ್ಲಿಗೆ ಬಂದಿರೋದು. ಹೇಗಿದೆ ಅಂತೇಳಿ ಇವಾಗ ನಾನು ತೋರಿಸ್ತೇನೆ. ಅರ್ಧಂಬರ್ಧ ಇವಾಗ ಖಾಲಿ ಆಗಿದೆ ನಮ್ಮದು, ನೆಕ್ಸ್ಟ್ ಪ್ಲೇಟು ಈಗ ನಮ್ಮ ಪ್ಲೇಟ್ ಬಾಕಿ ಉಳಿದಿದೆ. ಹೇಗಿದೆ ಅಂತೇಳಿ ತೋರಿಸ್ತೇನೆ, ಸೊ ಬನ್ನಿ. ಟೇಸ್ಟಿ ಟೇಸ್ಟಿ, ಯಾವಾಗಾದ್ರೊಮ್ಮೆ ತಿನ್ಲಿಕ್ಕೋಸ್ಕರ ತುಂಬಾ ಚೆನ್ನಾಗಿರೋಂಥದ್ದು. ಸೊ ಭಯೆಲ್ಲ ಕೆಟ್ಟಿದೆ, ನೆಗಡಿ ಎಲ್ಲ ಆಗಿ ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಬಂದ್ವಿ. ಹಂಗೋ ಹೆಂಗೋ ಸುತ್ತಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದು ತಲುಪಿದ್ವಿ. ಸ್ಟಾರ್ಟಿಂಗ್ ಇವತ್ತು ನಾನು ಫಸ್ಟು ವ್ಯಾಕ್ಸಿನ್ ಹಾಕಿಸ್ಕೊಂಡೆ, ಅದನ್ನ ಹತ್ರ ಅಲ್ಲಿ ಹೋಗಿ ಚಿಕನ್ ರೈಸ್ ತಿನ್ನಬೇಕು ಅಂತೇಳಿ ಹೊರಟಿದ್ದೆ. ಮಧ್ಯ ದಾರಿಯಲ್ಲಿ ಒಂದು ಸ್ವಲ್ಪ ಬ್ಯಾಡ್ ಇನ್ಸಿಡೆಂಟ್ ನೋಡಿದ್ವಿ, ಸೊ ಅದನ್ನು ನೋಡಿ ಬೇಜಾರಾಯಿತು ಖಂಡಿತವಾಗಿಯೂ ಕೂಡ. ತಮಿಳರಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸದ್ಯ ಮಳೆಗಾಲ, ಸೊ ತುಂಬಾ ಸ್ಲಿಪ್ ಇರುತ್ತೆ, ಸ್ಲಿಪ್ಪಿಂಗ್ ಇರುತ್ತೆ, ರೋಡ್ ಎಲ್ಲ ತುಂಬ ಜಾರ್ತಾ ಇರುತ್ತೆ, ವೆಹಿಕಲ್ಸ್ ಎಲ್ಲ ಸ್ಲಿಪ್ ಆಗ್ತಾ ಇರುತ್ತೆ. ಸೊ ನಾವೆಲ್ಲರೂ ಕೂಡ ನಮ್ಮ ವೆಹಿಕಲ್ಸ್ನ ತುಂಬ ಹುಷಾರಾಗಿ ಓಡಿಸ್ಬೇಕು, ಹುಷಾರಾಗಿ ರೈಡ್ ಮಾಡಬೇಕು. ಆದಷ್ಟು ಬೇಗ ಹೊರಡಬೇಕು, ಸ್ಲೋ ಹೋಗಬೇಕು. ಅಂದರೆ ನಾವು ಬೇಗ ಹೋಗಿ ಮುಟ್ಬೇಕು ಅಂತ ಹೇಳಿದ್ರೆ ಬೇಗ ಇಲ್ಲಿಂದ ಸ್ವಲ್ಪ ನಮ್ಮ ಕೆಲಸನ ಮುಗಿಸ್ಕೊಂಡು ಸ್ಲೋ ಆಗಿ ಹೋದರೆ ಅಷ್ಟೇ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ, ಅಷ್ಟೇ, ಜಾಸ್ತಿ ಟೈಮ್ ಆಗಲ್ಲ. ಸೊ ತಮಿಳರಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರು ಕೂಡ ವೆಹಿಕಲ್ಸು ಸದ್ಯ ಇವಾಗ ಸ್ಪೀಡಾಗಿ ಕೂಡ ಹೋಗ್ಬೇಡ್ರಿ. ಇವಾಗ ನೋಡಿದ್ರಲ್ಲ, ಅದನ್ನು ಒಂದ್ಸಲೇ ಇಂಥ ಬ್ಯಾಡ್ ಇನ್ಸಿಡೆಂಟ್ಗಳು ಆಗೋದ್ರೆ ಮತ್ತೆ ಸುಧಾರಿಸ್ಕೊಳ್ಳೋಕೆ ನಮ್ಮ ಹತ್ರ ಟೈಮ್ ಇರಲ್ಲ. ಸೊ ಅದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರು ಕೂಡ ಜಾಸ್ತಿ ಓವರ್ ಸ್ಪೀಡ್ನ ಬೈಕ್ ರೈಡ್ ಮಾಡೋಕೆ ಹೋಗ್ಬೇಡ್ರಿ ಇಂಥ ಒಂದು ಮಳೆಗಾಲದಲ್ಲಿ, ರಿಸ್ಕ್ ಬೇಡ ನಮಗೆ. ಸೊ ಎಲ್ಲರೂ ಖುಷಿ ಖುಷಿ ಆಗಿರೋಣ, ನಗ್ನಗ್ತಾ ಇರೋಣ. ಸೊ ಈ ವಿಡಿಯೋ ಇಲ್ಲಿವರೆಗೂ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಅಂತೇಳಿದ್ರೆ ಡೆಫಿನೆಟ್ಲಿ ತಮಿಳರಿಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವತ್ತೂ ಮರೆಯೋಕೆ ಹೋಗ್ಬೇಡ್ರಿ. ನಾನು ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕರವಾಗಿರುವಂಥ ಒಂದು ಬ್ಲಾಗ್ ಜೊತೆಗೆ. ಇಲ್ಲಿವರೆಗೂ ಎಲ್ಲರೂ ಕೂಡ ಸುರಕ್ಷಿತವಾಗಿರಿ. ಶುಕ್ರಿಯಾ, ಧನ್ಯವಾದಗಳು, ಥ್ಯಾಂಕ್ ಯು.